ಪರಿಗ್ರಹಿಸುವ ನಿಟ್ಟಿನಲ್ಲಿ 15 ರಿಂದ 18 ವರ್ಷದವರೆಗಿನ ಮಕ್ಕಳಿಗೆ ಲಸಿಕೆ ಹಾಕುವ ಕಾರ್ಯಕ್ರಮಕ್ಕೆ ಚಿಕ್ಕೋಡಿ ಶಾಸಕ ಗಣೇಶ್ ಹುಕ್ಕೇರಿ ಚಾಲನೆ ನೀಡಿದರು. ಚಿಕ್ಕೋಡಿ ಪಟ್ಟಣದ ಇಂದಿರಾನಗರದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಕೋವಿಡ್ ಲಸಿಕಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಕೇಂದ್ರ ಸರ್ಕಾರದಿಂದ ದೇಶದ ತುಂಬೆಲ್ಲ 15 ರಿಂದ 18 ವರ್ಷದ ಮಕ್ಕಳಿಗೆ ಲಸಿಕೆ ಹಾಕುವ ಕಾರ್ಯ ಹಮ್ಮಿಕೊಂಡಿದೆ. ಇದರ ಸದುಪಯೋಗವನ್ನು ಎಲ್ಲ ಮಕ್ಕಳು ಪಡೆಯಬೇಕೆಂದರು. ನನ್ನ ಕ್ಷೇತ್ರದಲ್ಲಿ ಬೆಳಗ್ಗೆದಿಂದ ಎಕ್ಸಂಬ ಸದಲ್ಗ ಹಾಗೂ ಚಿಕ್ಕೋಡಿಯಲ್ಲಿ ಇವತ್ತು ವಿಶೇಷವಾಗಿ ವ್ಯಾಕ್ಸಿನೇಷನ್ ಕೊಡುವಂಥ ಕಾರ್ಯಕ್ರಮ ಚಾಲನೆಯನ್ನು ಕೊಟ್ಟೆವು. ಇವತ್ತು ಆರೋಗ್ಯ ಇಲಾಖೆ ಇರ್ಬೋದು, ಶಿಕ್ಷಕರು ಇರ್ಬೋದು, ಹೆಚ್ಚಿನ ಕಾಳಜಿ ವಹಿಸಿ 2007 ನಂತರ ಯಾರ್ಯಾರು ಇವತ್ತು 15 ರಿಂದ 18 ವಯಸ್ಸು ವಿದ್ಯಾರ್ಥಿನಿಗೆ ಇವತ್ತು ವ್ಯಾಕ್ಸಿನ್ ಕೊಡುವಂಥ ವ್ಯವಸ್ಥೆಯನ್ನು ಮಾಡಿದ್ವಿ. ಅದರಲ್ಲಿ ನಾ ಶಿಕ್ಷಕರಿಗೆ ಇಷ್ಟ ಹೇಳ್ತೀನಿ, ಆ ವಿದ್ಯಾರ್ಥಿಯಿಂದ ಫೋನ್ ನಂಬರ್ ನೋಟ್ ಡೌನ್ ಮಾಡಿಕೊಂಡ ಫಸ್ಟ್ ಡೋಸ್ ಸೆಕೆಂಡ್ ಡೋಸ್ ಆಗುವವರೆಗೆ ಅವ್ರ ಬಗ್ಗೆ ಹೆಚ್ಚಿಂದ ಕಾಳಜಿ ವಹಿಸಬೇಕು. ಮುಂದೆ ಈ ಸಂದರ್ಭದಲ್ಲಿ ಇವತ್ತು ಪಾಲಕರದು ಅಷ್ಟೇ ಜವಾಬ್ದಾರಿ ಐತಿ. ಯಾಕಂದರೆ ಇವತ್ತು ವ್ಯಾಕ್ಸಿನೇಷನ್ ಕೊಡುವಾಗ ನಾವು ನೋಡಿದ್ವಿ, ಸದಲ್ಗದಲ್ಲಿ ಸಾಕಷ್ಟು ಚರ್ಚೆ ಇತ್ತು. ಇವತ್ತು ವಿದ್ಯಾರ್ಥಿನಿಯವರು ಸಾಕಷ್ಟು ಪ್ರಶ್ನೆಗಳನ್ನು ಕೇಳಿದರು. ಆ ಪ್ರಶ್ನೆಗೆ ಆರೋಗ್ಯ ಇಲಾಖೆ ಆಗಲಿ ಮತ್ತು ನರ್ಸು ಕೂಡ ಸರಿಯಾಗತ್ತೆ ಉತ್ತರವನ್ನು ಕೊಟ್ಟಿದ್ದರು. ಸರ್, ಇವಾಗ ಏನಪ್ಪಾ ಅಂದರೆ ರಾಜ್ಯದಲ್ಲಿ ಕೊರೋನಾ ಮತ್ತು ಒಮಿಕ್ರಾನ್ ಭೀತಿ ಹೆಚ್ಚಾಗ್ತಾ ಇದೆ ಸರ್. ಈಗ ನಿಮ್ಮ ಈಗ ಸದಲಗ ಮತಕ್ಷೇತ್ರ ಗಡಿ ಜಿಲ್ಲೆ ಸರ್, ಇದು ಈ ಗಡಿ ಜಿಲ್ಲೆಯಲ್ಲಿ ಯಾವ್ಯಾವ ಇದು ಭದ್ರ ಸಿದ್ಧತೆ? ಈಗಾಗಲೇ ನಿನ್ನೆ ಸನ್ಮಾನ್ಯ ಮುಖ್ಯಮಂತ್ರಿಯವರ ಬೆಳಗಾಂದಲ್ಲಿ ಅವರ ಈ ಕೋವಿಡ್ ಬಗ್ಗೆ ಆಗಲಿ ಮತ್ತು ಈ ಗಡಿ ಭಾಗದಾಗ ಏನೇನು ನಿಯಮಾವಳಿ ಐತಿ ಅದನ್ನ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದರು. ನಾನಿವತ್ತು ಅಸಿಸ್ಟೆಂಟ್ ಕಮಿಷನರ್ ಆಗಲಿ, ತಹಸೀಲ್ದಾರ್ ಆಗಲಿ, ಎಲ್ಲ PDO ಆಗಲಿ ಮತ್ತು ಆರೋಗ್ಯ ಇಲಾಖೆದು ಈಗ ಮೀಟಿಂಗ್ ಕರೆದೀನಿ. ಈ ಗಡಿ ಭಾಗದಾಗ ಇವತ್ತು ಏನು ನಮ್ಮ ಕಡೆಯಿಂದ ಹೋದ ಸರ್ತಿ ಮೂರನೇ ಅಲೆ, 2 ಸರ್ತಿ ನಾವು ಪ್ರಾಮಾಣಿಕ ಆಗಲಿ ಮತ್ತು ಭಾಳ ಸರಿಯಾಗಿ ರೀತಿ ಇವತ್ತು ಎಲ್ಲರೂ ಕೂಡ ಸಹಕಾರ ಕೊಟ್ಟ ಇವತ್ತು ಕರೋನಾ ಮಹಾಮಾರಿ ಜೊತೆಗೆ ಏನೇನು ಕ್ರಮ ವಹಿಸಬೇಕು ಇವತ್ತು ಈಗಾಗಲೇ ಕ್ರಮ ವಹಿಸಿದ್ವು. ಇವತ್ತು ಈ ಮೀಟಿಂಗ್ದಲ್ಲಿ ಮತ್ತೊಮ್ಮೆ ಜಾಗೃತಿ ಒಂದು ಕೊಟ್ಟ ಹೆಚ್ಚಿನ ಕ್ರಮ ಈ ಗಡಿ ಭಾಗದಾಗ ನಾವು ವಹಿಸ್ತೀವಿ. ಸರ್, ಈಗ ಏನಪ್ಪ ಗಡಿ ಭಾಗ ಚೆಕ್ ಪೋಸ್ಟ್ ಅದಾಗ ಸರ್, ಸರಿಯಾಗಿ ಪೊಲೀಸರು ಮತ್ತು ಆರೋಗ್ಯ ಇಲಾಖೆ ಏನು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಸರ್ ಕೆಲವೊಂದು ಕಡೆ? ಎಲ್ಲ ನಿಮಗೆಲ್ಲ ಮಾಹಿತಿ ಇಲ್ಲ ಸರ್, ಕಾಗವಾಡ ಬೋರ್ಗಾವು ಅಂತೂ ಅಲ್ಲಿ ಅಷ್ಟು ಸರಿಯಾಗಿ ಇಲ್ಲ ಸರ್ ಚೆಕ್ ಪೋಸ್ಟ್. ಇಲ್ಲ, ಈ ಅಸಿಸ್ಟೆಂಟ್ ಕಮಿಷನರ್ ಬಂದರು ಆ ಗಡಿ ಭಾಗದಾಗ ಎಲ್ಲೆಲ್ಲಿ ಸ್ಟ್ರಿಕ್ಟ್ ಮಾಡಕ್ಕೆ ಬರ್ತಿತ್ತು. ಪಾಸ್ ಮೇಲ್ನಲ್ಲಿ ಅಂತೂ ಬರ್ಗಾವ್ ಹತ್ರ ಪಾಸ್ ಮೇಲಲ್ಲಿ ಯಾರೂ ಸಿಬ್ಬಂದಿನಿಲ್ಲ. ಈಗ ಅದ್ರ ಬಗ್ಗೆ ಮೀಟಿಂಗ್ದಾಗ ಹೆಚ್ಚಿನ ಗರ್ಜಿಗೆ ಹೆಂಗೆ ಬೇಕಾದಂಗೆ ಬರ್ಬೋದು. ಮಾನಕಾಪುರದಿಂದ ರೋಡ್ ಇದೆ, ತಮಗೂ ಗೊತ್ತಿದ್ದಂಥ ವಿಷಯ ಎಷ್ಟು ಕಳೆದಾರೆ ಅದು ಅಂತೇಳಿ. ಬಟ್ ಅದು ಬ್ರೇಕ್ ಮಾಡಿದ್ರು, ಯಾಕಂದರೆ ಆ ಮಾರ್ಗದಿಂದ ಮಹಾರಾಷ್ಟ್ರದ ಯಾವುದೋ ಮೂಲಿಗೆ ಹೋಗ್ಬೋದು. ಇಲ್ಲ, ಈಗ PDO ಮತ್ತು ಸೆಕ್ರೆಟ್ರಿ ಇಬ್ಬರು ಮೀಟಿಂಗ್ ಕರೆದಿನಿ. ಅವ್ರು ಇಬ್ಬರು ಮಂದಿಗೆ ಎಲ್ಲೆಲ್ಲಿ ಇಂಟರ್ನಲ್ ರೂಟ್ಸ್ ಅದಾವೆ ಅದು ಕೂಡ ಬಂದ್ ಮಾಡುವಂಥದ್ದು ವ್ಯವಸ್ಥೆ ಮಾಡ್ತೀವಿ. ಸರ್, ಇನ್ನೊಂದು, ಕಳೆದ 5 ವರ್ಷ ಶಾಸಕರ ಮಾದರಿ ಶಾಲೆ ಸ್ಕೂಲು ನಿಮ್ಮ ಕೊಠಡಿಗಳು ಕೇಂದ್ರೀಯ ವಿದ್ಯಾಲಯ ಕೊಟ್ಟಿದ್ದು ಸರ್. ಬಟ್ ಕೇಂದ್ರೀಯ ವಿದ್ಯಾಲಯ ಆಲ್ರೆಡಿ ರೆಡಿ ಆದ್ರೂ ಕೂಡ ಅಲ್ಲಿ ಹೋಗ್ತಾ ಇಲ್ಲ. ಬಟ್ ನಿಮ್ಮ ಶಾಸಕರ ಮಾದರಿ ಸ್ಕೂಲ್ ವಿದ್ಯಾರ್ಥಿಗಳು ತೊಂದರೆ ಆಗ್ತಾ ಇದೆ. ಇಲ್ಲ, ತೊಂದರೆ ಏನಾಗ್ತಾ ಇಲ್ಲ, ಸಾಕಷ್ಟು ರೂಮ್ಸ್ ಕೂಡ ಅದಾವೆ. ಕೇಂದ್ರ ವಿದ್ಯಾಲಯ ಪ್ರಾರಂಭ ಆಗೈತಿ. ಇವತ್ತು ಸಚಿವರಾಗಲಿ ಒಂದು ಜಿಲ್ಲಾ ಲೆವೆಲ್ ಎಲ್ಲರಿಗೂ ಕರೆದ ಒಂದು ಕಾರ್ಯಕ್ರಮ ಮಾಡೋದಿತ್ತು. ಇವತ್ತು ಅದನ್ನ ಬಗ್ಗೆ ಚರ್ಚೆ ಮಾಡಿ ತಕ್ಷಣ ಆತಗೆ ಶಿಫ್ಟಿಂಗ್ ವ್ಯವಸ್ಥೆ ಮಾಡ್ತೀವಿ. ಅದ್ರ ಬ್ರಿಟಿಷ್ ಕಾಲದ ಕೊಠಡಿ ಐತೆ ಸರ್, ಅದು ಬೆಳಗ್ಗೆ ಬಂದೈತಿ. ಅಲ್ಲಿ ಟೀಚರ್ಸ್ಗಳೇ ಹೇಳ್ತಾರೆ ಸರ್ ಅಲ್ಲಿ ಈ ಬೆಳಗ್ಗೆ ಬಂದೈತಿ ಪರಿಸ್ಥಿತಿ, ಅದ್ರ ಸರಿ ಇಲ್ಲ ಅಂತ ಹೇಳಿ. ಅದನ್ನ ಬಗ್ಗೆ ನಾ ಇವತ್ತು ಹೋಗಿ ಅದು ಪ್ರಶ್ನೆ ಮಾಡ್ತೀನಿ. ಸಮಾರಂಭದಲ್ಲಿ ಪುರಸಭಾ ಉಪಾಧ್ಯಕ್ಷ ಸಂಜಯ್ ಕೌಟಗಿಮಠ್, ಸದಸ್ಯರಾದ ಸಾಬೀರ್ ಜಮಾದಾರ್, ವೈದ್ಯಾಧಿಕಾರಿ ಡಾಕ್ಟರ್ ಶಿಂದೆ, ಮುದ್ದಸರ್ ಜಮಾದಾರ್, ಬಿಇಒ MK ಮೇಕನ ಮರಡಿ ಸೇರಿದಂತೆ 15 ರಿಂದ 18 ವರ್ಷದವರೆಗಿನ ಮಕ್ಕಳ ಪಾಲಕರು, SDMC ಪದಾಧಿಕಾರಿಗಳು, ಶಿಕ್ಷಕರಾದ SS ಕಮತೆ, SB ಶಾಹಿರ್, MP ಮಕಾಂದಾರ್, ಶಿವಯೋಗಿ ಪಾಲವಾದಿ, ಎಚ್ ಕೆಮಲಾಪುರೆ, ಶ್ರೀಮತಿ ಜನಗೌಡರ್, ಶ್ರೀಮತಿ ಕಾಂಬಳೆ ಸೇರಿದಂತೆ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಶಾಲಾ ಮುಖ್ಯೋಪಾಧ್ಯಾಯರಾದ ರಾಜು ದೇವ್ ಋಷಿ ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು.